ವೆಲ್ಕಮ್ ಬ್ಯಾಕ್ ಟು ಚಾಲುಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮತ್ತೊಂದು ಇನ್ಸ್ಪಿರೇಷನ್ ಸ್ಟೋರಿ ಜೊತೆಗೆ ನಿಮ್ಮೊಂದಿಗೆ. ಸೊ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು ಅರುಣಿಮಾ ಸಿನ್ಹಾ ಅನ್ನೋರ ಬಗ್ಗೆ. ರೀಸೆಂಟಾಗಿ ನೀವು ಈ ವ್ಯಕ್ತಿಯ ಬಗ್ಗೆ ಕೇಳಿರ್ಬೋದು. ಅರುಣಿಮಾ ಸಿನ್ಹಾ, ಈಕೆ ಹುಟ್ಟಿದ್ದು ಜುಲೈ 20, 1988 ಅಂಬೇಡ್ಕರ್ ನಗರ್, ಉತ್ತರ ಪ್ರದೇಶದಲ್ಲಿ. ಈಕೆ ವಾಲಿಬಾಲ್ ಮತ್ತು ಫುಟ್ಬಾಲ್ ಆಟಗಾರ್ತಿ. ಸೊ ಒಂದು ಸಾರಿ ಪದ್ಮಾವತಿ ಎಕ್ಸ್ಪ್ರೆಸ್ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ April 2011 ಒಂದು ರಾಬರ್ಸ್ ಅಂದರೆ ವೇರಾಡಕಾರರು ಅಟ್ಯಾಕ್ ಮಾಡ್ತಾರೆ. ಈಕೆಯಲ್ಲಿರುವ ಚೈನು ಮತ್ತು ಒಡವೆಗಳನ್ನ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಸಂದರ್ಭದಲ್ಲಿ ಈಕೆಯನ್ನ ಟ್ರೈನಿಂದ ಹೊರಗಡೆಗೆ ತಳ್ಳಿಬಿಡ್ತಾರೆ. ಸೊ ದುರದೃಷ್ಟವಶಾತ್ ಪಕ್ಕದ ಟ್ರ್ಯಾಕ್ನಲ್ಲಿ ಬರ್ತಾ ಇದ್ದಂಥ ಟ್ರೈನು ಈಕೆಯ ಕಾಲ ಮೇಲೆ ಹರಿದು ಈಕೆ ಕಾಲು ಇಂಜುರಿ ಆಗುತ್ತೆ. ಇಡೀ ದಿನ ಎಷ್ಟು ಟ್ರೈನು ಓಡಾಡ್ತೋ ಗೊತ್ತಿಲ್ಲ, ಯಾರು ನೋಡಿರಲ್ಲ. ಈ ಘಟನೆ ನಡೆದಿದ್ದು ರಾತ್ರಿ ಹೊತ್ತು ನಡೆದಿರುತ್ತೆ. ಸೊ ಬೆಳಿಗ್ಗೆ ನೋಡಿದವರು ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಅದಾಗಲೇ ಕಾಲು ಸಂಪೂರ್ಣವಾಗಿ ಜಜ್ಜಿಯಾಗಿ ಕೆಲಸಕ್ಕೆ ಬಾರದ ಸ್ಥಿತಿಯಲ್ಲಿ ಹೊರಟೋಗಿರುತ್ತೆ. ಸೊ ಡಾಕ್ಟ್ರು ಆಪರೇಷನ್ ಮಾಡಿ ಕಾಲನ್ನು ತೆಗಿತಾರೆ. ಸೊ ಮಂಡಿಯಿಂದ ಕೆಳಗಡೆಗೆ ಒಂದು ಕಾಲು ಸಂಪೂರ್ಣ ನಾಶ ಆಗಿರುತ್ತೆ. ಸೊ ಓಕೆ, ಈ ಸಂದರ್ಭದಲ್ಲಿ ಆಕೆ ಸ್ವಲ್ಪವೂ ತೃಪ್ತಿಗೇಳಲ್ಲ. ಆಕೆಗೆ ಒಂದು ಇಂಟೆನ್ಷನ್ ಇರುತ್ತೆ, ಜೀವನದಲ್ಲಿ ಎವರೆಸ್ಟ್ ಏರಬೇಕು ಅಂತ. ಸೊ ಸ್ನೇಹಿತರೆ, ನಾವು ಯೋಚನೆ ಮಾಡ್ತೀವಿ, ಕೈ ಕಾಲೆಲ್ಲ ಚೆನ್ನಾಗಿದ್ದೆ, ಎವರೆಸ್ಟ್ ಅಂದ ತಕ್ಷಣ ಮನಸ್ಸಲ್ಲಿ ಏನೋ ಒಂಥರ ತಳಮಳ, ಎವರೆಸ್ಟ್ ಏರ್ಬೋದ ನಾವು ಅಂತ. ಆದರೆ ಈಕೆ ಕಾಲು ಹೋದ್ಮೇಲೂ ಸಹ ಆಕೆಯ ಆ ಒಂದು ಸ್ಫೂರ್ತಿ, ಆಕೆಯ ಒಂದು ಉತ್ಸಾಹ ಸ್ವಲ್ಪ ಕೂಡ ಕಡಿಮೆ ಆಗಲ್ಲ. ಈಕೆ ಏನು ಮಾಡ್ತಾಳೆ, ಟ್ರೀಟ್ಮೆಂಟ್ ತಗೋತಾ ಇರೋ ಸಂದರ್ಭದಲ್ಲೇ ಅದಕ್ಕೆ ಏನೇನು ಬೇಕು ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ಹೋಗ್ತಾಳೆ. ಸೊ ಬಚೇಂದ್ರಿ ಪಾಲ್ ಅವ್ರನ್ನ ಮೀಟ್ ಮಾಡ್ತಾಳೆ. ಸೊ ಈಕೆಗೆ ಸ್ಫೂರ್ತಿ ಯುವರಾಜ್ ಸಿಂಗ್. ಯುವರಾಜ್ ಸಿಂಗ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು, ಆತ ಆಟ ಆಡದೆ ಇವಳಿಗೆ ಸ್ಫೂರ್ತಿಯಾಗಿರುತ್ತೆ. ಆತನನ್ನು ಸ್ಫೂರ್ತಿಯಾಗಿ ತಗೊಂಡು ಇವಳು ತನ್ನ ಒಂದು ಕಾರ್ಯ ಸಾಧನೆಗೋಸ್ಕರ ಏನು ಮಾಡಬೇಕು ಅಂತ ಎಲ್ಲ ವಿಷಯಗಳನ್ನ ಕಲೆ ಹಾಕ್ತಾಳೆ. ಬಚೇಂದ್ರ ಪಾಲ್ ಅವ್ರನ್ನ ಮೀಟ್ ಮಾಡ್ತಾಳೆ. ಸೊ 2011 ಆ ಟ್ರೀಟ್ಮೆಂಟ್ ತೊಗೊಂಡ ತಕ್ಷಣ ಸ್ವಲ್ಪ ಕ್ಯೂರ್ ಆದ ತಕ್ಷಣ ಹೋಗಿ ಮೀಟ್ ಮಾಡಿ ತನ್ನ ಮನನಾಳದ ಆಸೆಯನ್ನು ಹೇಳ್ತಾಳೆ. ಬಚೇಂದ್ರ ಪಾಲ್ ಅವ್ರಿಗೂ ತುಂಬ ಆಶ್ಚರ್ಯ ಆಗುತ್ತೆ. ಈಕೆ ಕಾಲನ್ನ ಕಳ್ಕೊಂಡು ಒಂದು ಉತ್ಸಾಹದಿಂದ ಎವರೆಸ್ಟ್ ಏರಬೇಕು ಅಂತ ಹೇಳಿದಾಳೆ ಅಂದಾಗ ಅವರು ಸಹ ಭಾಳಷ್ಟು ಸಹಾಯ ಮಾಡ್ತಾರೆ. ಸೊ ಇದೇ ಥರ ಪ್ರಯತ್ನದಲ್ಲಿ 2012 ಈಕೆ ಒಂದು ಪ್ರಾರಂಭಿಕ ಒಂದು ತರಬೇತಿಗೋಸ್ಕರ ಐಸ್ಲ್ಯಾಂಡ್ ಪೀಕನ್ನು ಹೇಳ್ತಾರೆ. 6,150 ಎತ್ತರ ಇರತಕ್ಕಂಥ ಒಂದು ಐಸ್ಲ್ಯಾಂಡ್ ಪೀಕನ್ನು ಏರಿ ತಮ್ಮ ಒಂದು ದೃಢತೆಯನ್ನು ನಿರೂಪಿಸ್ತಾರೆ. ಅದೇ ಥರ ಮತ್ತೆ 2 ದಿವಸ ಬಿಟ್ಟು ಮತ್ತೊಂದು ಇದೇ ಥರ 6,622 ಅಂತ ಇನ್ನೊಂದು ಬೆಟ್ಟನ ಹತ್ತಿ ಸ್ವಲ್ಪ ಕಾನ್ಫಿಡೆನ್ಸ್ ತಗೋತಾರೆ. ಸೊ ಫೈನಲಿ 2013 May 21 ಎವರೆಸ್ಟ್ ಪೀಕ್ ಹೋಗ್ತಾರೆ. ಈಕೆ ವಿಕಲಚೇತನರಲ್ಲಿ ಮೊಟ್ಟ ಮೊದಲು ಎವರೆಸ್ಟ್ ಏರಿದ ಮಹಿಳೆ ಆಗ್ತಾರೆ. ಸೊ ಎವರೆಸ್ಟ್ ಏರಿದ ತಕ್ಷಣ ಅವರ ಗುರು ಶಂಕರ್ ಭಗವಾನ್ ಮತ್ತು ಸ್ವಾಮಿ ವಿವೇಕಾನಂದರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಸೊ ಸ್ನೇಹಿತರು, ನಿಮ್ಮೆಲ್ಲ ನೋಡಿರ್ಬೋದು ಈ ಥರ ಒಂದು ವಿಕಲಚೇತನ ಅಂದರೆ ಅಂಗ ಮೂಲ ಆಗಿದ್ದರೂ ಸಹ ಒಂದು ಛಲದಿಂದ ತನ್ನ ಕಾರ್ಯ ಸಾಧನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ನಮಗೆಲ್ಲರಿಗೂ ಎಷ್ಟೊಂದು ಸ್ಫೂರ್ತಿ ಅಲ್ವಾ. ನಾವೆಲ್ಲ ಕೈಕಾಲು ಚೆನ್ನಾಗಿಟ್ಕೊಂಡು 108 ಕಾರಣಗಳು ಹೇಳ್ತಾ ಇರ್ತೀವಿ. ದಯವಿಟ್ಟು ಇಂಥವ್ರನ್ನ ಸ್ಫೂರ್ತಿಯಾಗಿಟ್ಕೊಂಡು ನಮ್ಮ ಜೀವನದ ಗುರಿಗಳನ್ನ ನಿರೂಪಿಸ್ಕೊಳ್ಳೋಣ.